ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ಲರಿಗೂ ರಾಶಿ ಹೇರ್ ಕೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ಮನೆಯಲ್ಲೇ ನೀವು ಹೇರ್ ಡೈನ ರೆಡಿ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು, ಜೊತೆಲಿ ಗಿಡನೂ ಬೆಳೆಸ್ಕೋಬಹುದು ಅಂತಂದಿದೆ. ಅದೇ ಗಿಡನ ಇವತ್ತು ಆ ಗಿಡದ ಪರಿಚಯವನ್ನು ನಾನು ನಿಮಗೆ ಮಾಡ್ಕೊಡ್ತಾ ಇದ್ದೀನಿ. ಏನು ಅಂತಂದ್ರೆ, ಇದರ ಹೆಸರು ಇಂಡಿಗೋ ಅಂತ ಹೇಳಿ. ಇಂಡಿಗೋ ಲೀವ್ಸ್ ಅಂತ ಹೇಳ್ತೀವಿ. ನಮ್ಮ ಪುರಾತನ ಕಾಲದಲ್ಲೆಲ್ಲ ಈ ಇಂಡಿಗೋ ಲೀವ್ಸ್ ಇಂದನೇ ಬಟ್ಟೆಗೆ ಡೈ ಮಾಡ್ತಾ ಇದ್ರು. ಅಂದ್ರೆ ಕಾಟನ್ ಬಟ್ಟೆಗಳಿಗೆ ಬಣ್ಣ ಹಾಕೋದಾಗಿರ್ಲಿ, ಅದು ಟೈ ಅಂಡ್ ಡೈ ಅಂತೆಲ್ಲ ಕೇಳ್ತಿರಲ್ಲ ನೀವು, ಅದನ್ನೆಲ್ಲ ಈ ಗಿಡದಿಂದನೇ ಮಾಡ್ತಾ ಇದ್ದಿದ್ದು. ಈ ಗಿಡದ ರಸವನ್ನ ಹಿಂಡ್ಬಿಟ್ಟು ಮಾಡ್ತಾ ಇದ್ರು. ಈ ಗಿಡದ ರಸನ ನೀವು ತಲೆಗೆ ಅಪ್ಲೈ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಆಮೇಲೆ ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಡೈ ಅಪ್ಲೈ ಮಾಡಿದ್ದೆ ನೀರು ಬರೋದು, ನೀರಿನ ಗುಳ್ಳೆ ಬರೋದು, ಆಮೇಲೆ ತಲೆಯಲ್ಲಿ ಗಾಯ ಆಗುವಂಥದ್ದು, ಆಮೇಲೆ ವಿಪರೀತ ಅಲರ್ಜಿ ಅಂದ್ರೆ ಕೆರ್ಕೊಳ್ಬೇಕು ಅಂತಂದ್ರೆ ತಗೊಂಡು ಬಾಚಣಿಕೆ ಹಿಂಗೆ ಕುತ್ಕೊಂಡು ಕೆರ್ಕೋತಾ ಇರ್ತಾರೆ, ಆ ಮಟ್ಟಕ್ಕೆ ಅಲರ್ಜಿ ಆಗ್ತಿರುತ್ತೆ. ಆ ತರ ಅಲರ್ಜಿ ಎಲ್ಲ ಈ ಇಂಡಿಗೋ ಗಿಡದಲ್ಲಿ ಆಗೋದಿಲ್ಲ. ಈ ಗಿಡನ ನಾವು ವರ್ಷಕ್ಕೆ 3 ಸಲ ಉಪಯೋಗಿಸ್ಕೋಬಹುದು. ಹೇಗೆ ಅಂತಂದ್ರೆ, ಅದು ಗಿಡ ತುಂಬಾ ದೊಡ್ಡದಾಗೋದ್ರೊಳಗೆ ನಿಮಗೆ ಬೇಕಾದವಾಗ ಒಂದು 2-3 ತಿಂಗಳೊಳಗೆ ಒಂದು ಪ್ರಮಾಣಕ್ಕೆ ಅದು ಬೆಳೆಯುತ್ತೆ. ಅವಾಗ ಅದನ್ನ ನೀವು ಕಟಿಂಗ್ ಮಾಡ್ಕೊಂಡ್ ಬಿಟ್ಟು ಆ ಗಿಡನ ಫುಲ್ ಎಲೆಗಳನ್ನ ಬೇಕು ಅಂತಂದ್ರೆ ಒಣಗಿಸಿ ಬೇಕಾದ್ರೆ ಇಟ್ಕೋಬಹುದು ಅದು ಚಿಗುರೋ ತನಕ. ಆಮೇಲೆ ಅದಕ್ಕಿಂತ ಮುಂಚೆನೆ ನಿಮಗೆ ಈಗಲೇ ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಆ ಎಲೆಗಳನ್ನ ತಗೊಂಡು ನೀವು ರುಬ್ಬಿಟ್ಟು ಹಚ್ಕೋಬಹುದು. ಯಾವ ರೀತಿ ಅನ್ನೋದು ಪ್ರಿಪರೇಷನ್ ಸಹ ನಾನು ತೋರಿಸ್ತೀನಿ, ಅದ್ರ ಜೊತೆಲಿ ಅಪ್ಲಿಕೇಶನ್ ಸಹ ಮಾಡಿಬಿಟ್ಟು ನಿಮ್ಗೆ ಯಾವ ರೀತಿ ಕಲರಿಂಗ್ ಬರುತ್ತೆ ಅನ್ನೋದು ತೋರಿಸ್ತೀನಿ. ಇದನ್ನ ನಾವು ನಮ್ಮ ಫಾರ್ಮ್ ಅಲ್ಲಿ ತುಂಬಾ ಬೆಳೆದಿದ್ದೀವಿ. ಅದ್ರ ಜೊತೆ ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಗೆ ವರ್ಷಕ್ಕೆ ಬೇಕಾಗಿರೋ ಅಷ್ಟು ಪೌಡರ್ಗಳನ್ನ ನಾವು ಬಿಸಿಲು ಇರಬೇಕಾದ್ರೆ ಮಾತ್ರ ಸಂರಕ್ಷಣೆ ಮಾಡ್ಕೊಳ್ತೀವಿ. ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಈ ಎಲೆಗಳು ಸ್ವಲ್ಪ ಹಳದಿ ಆಗತ್ತೆ, ಅದ್ರ ಜೊತೆಲಿ ಎಲೆಗಳು ತುಂಬಾ ಡಲ್ ಇರುತ್ತೆ. ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ, ಇದ್ರ ಹೂವಾಗ್ಲಿ ಇದಾಗ್ಲಿ ಬೇಗ ಬಂದ್ಬಿಟ್ಟು ಗಿಡ ಬಲ್ತಂಗ್ ಆಗ್ಬಿಟ್ಟು ಎಲೆಗಳೆಲ್ಲ ಉದ್ರೋಗಕ್ ಶುರು ಆಗತ್ತೆ ಸ್ವಲ್ಪ. ಹಾಗಾಗಿ ಚಳಿಗಾಲಕ್ಕಿಂತ ಮುಂಚೆನೆ ನಾವು ಇದನ್ನ ಎಲೆಗಳನ್ನ ಸ್ವಲ್ಪ ಬೇಗ ಕಿತ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗತ್ತೆ. ಒಣಗಿಸ್ಕೊಂಡು ಇಟ್ಕೊಂಡವಾಗ ನೀವು ಯಾವಾಗ ಬೇಕೋ ಅವಾಗ ಪುಡಿ ಮಾಡ್ಕೊಳ್ಬಹುದು, ಅದ್ರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಬೂಸ್ಟ್ ಬರೋದಾಗ್ಲಿ ಆ ತರದ್ದೆಲ್ಲ ಏನೂ ಆಗಲ್ಲ. ನಿಮ್ಗೆ ಹಂಗೇನಾದ್ರೂ ಹೆದರಿಕೆ ಇತ್ತು ಅಂತಂದ್ರೆ, ಬೇಕಾದ್ರೆ ಈ ನಾವು ಕಸೂರಿ ಮೇಥಿ ಎಲ್ಲ ಫ್ರಿಡ್ಜಲ್ಲಿ ಇಡ್ತೀವಲ್ಲ, ಅದೇ ತರ ಇದನ್ನು ಸಹ ಇಡಬಹುದು. ಈ ಕಸೂರಿ ಮೇಥಿನ ಹೇಗೆ ಅವರು ಡ್ರೈ ಮಾಡ್ತಾರಲ್ಲ ಒಂದು ಬಿಸಿಲಿಲ್ದೆ ಇರೋ ತರ ಇಟ್ಕೊಂಡು, ಅದೇ ತರ ಇದನ್ನು ಅಷ್ಟೇ ಸಾಫ್ಟ್ ಆಗಿರುತ್ತೆ. ನಾವು ಅದನ್ನ ಯಾವ ರೀತಿ ಕವರ್ ಮಾಡಿರ್ತೀವೋ ಅದೇ ರೀತಿ ಈ ಇಂಡಿಗೋ ಲೀವ್ಸ್ ಅನ್ನು ಸಹ ಕವರ್ ಮಾಡಿ ವರ್ಷ ಪೂರ್ತಿ ಉಪಯೋಗಿಸ್ಕೋಬಹುದು. ಮೇನ್ ಖುಷಿ ವಿಚಾರ ಅಂದ್ರೆ, ಡೈಗೆ ಹೋಗ್ಬೇಕು, ನಾನು ಎಲ್ಲೋ ಹೋಗ್ಬೇಕು ಫಂಕ್ಷನ್ಗೆ, ನಂಗೆ ಟೈಮ್ ಇಲ್ಲಪ್ಪ, ಏನ್ ಮಾಡ್ಲಿ ಅಂತೆಲ್ಲ ಅಂದಾಗ, ಮನೆಯಲ್ಲೇ ಇರೋ ಗಿಡ ಕಿತ್ತು ನಿಂಪಾಡಿಗೆ ನೀವೇ ಕಲರಿಂಗ್ ಮಾಡ್ಕೊಳ್ತೀರಾ ಅಂದ್ರೆ ಅದು ಎಷ್ಟು ಖುಷಿ ವಿಚಾರ ಅಲ್ವಾ? ನಿಮಗೂ ಸಂತೋಷ ಆಗುತ್ತೆ. ಜೊತೆಲಿ ಇನ್ನೊಂದೇನು ಗೊತ್ತಾ, ಈಗ ನೈಸರ್ಗಿಕವಾಗಿ ನಾವು ನೋಡ್ತಾ ಬಂದ್ರೆ ನೇಚರಲ್ ಈ ಗಿಡಗಳೆಲ್ಲ ಮಾಯ ಆಗ್ತಾ ಇದೆ. ಎಲ್ಲೋ ಗೊತ್ತಿರೋರಿಗೆ ಅಳಿದುಳಿದವರಿಗೆ ಒಂದ್ ಸ್ವಲ್ಪ ಜನಕ್ಕೆ ಗೊತ್ತು ಅಷ್ಟೇನೆ. ಯಾರ ಮನೇಲಿ ಒಂದು ಚಿಕ್ಕ ಪಾಟ್ ಹಾಕೊಳ್ಳೋಷ್ಟು ಜಾಗ ಇರಲ್ಲ, ಒಂದು ಮೆಹಂದಿ ಗಿಡ, ಒಂದು ಈ ಗಿಡ, ಎರಡೇ ಗಿಡನು ಡೈ ಗಿಡ ಇಂಡಿಗೋ ಗಿಡ ಎರಡೂ ಆರಾಮಾಗಿ ಧಾರಾಳವಾಗಿ ಮನೆಯಲ್ಲಿ ಸಾಕೊಳ್ಬಹುದು. ಯಾಕೆಂದ್ರೆ ಇದು ತುಂಬಾ ಯೂಸ್ಫುಲ್ ಆಗುವಂಥದ್ದು. ಈ ತರದ್ದು ಎರಡು ಗಿಡಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ಇನ್ನೂ ಒಂದು ಪ್ರಕೃತಿಯಲ್ಲಿ ಈ ತರ ಗಿಡಗಳು ಹೆಚ್ಚೆಚ್ಚು ಬೆಳೆದಂಗ ಆಗತ್ತೆ, ನಾವು ಅದರ ಸಂರಕ್ಷಣೆ ಸಹ ಮಾಡ್ದಂಗ ಆಗತ್ತೆ. ನಾನು ನಿಮಗೆ ಈಗ ಅದನ್ನ ಯಾವ ರೀತಿ ಕೀಳೋದು, ಪೇಸ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನ ನಾ ತೋರಿಸ್ಕೊಡ್ತೀನಿ. ನೋಡಿ, ನಾನೀಗ ಇಂಡಿಗೋ ಲೀವ್ಸ್ನ ಕೀಳ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದನ್ನ. ಈಗ ನಾನು ಬರೀ ನೀರು ಹಾಕ್ಬಿಟ್ಟು ಇಂಡಿಗೋ ಲೀವ್ಸ್ನ ರುಬ್ಕೊಂಬಂದಿದ್ದೀನಿ. ಇಲ್ಲಿ ನೋಡಿ, ನಾನು ಅವಾಗಲೇ ಹೇಳಿದ್ದೆ ವೀಕ್ಷಕರೇ ನಿಮಗೆ, ಫಸ್ಟಿಗೆ ಮೆಹಂದಿ ಹಾಕೋಬೇಕು ಒಂದಿನ ಮುಂಚೆ, ಆಮೇಲೆ ಇಂಡಿಗೋ ಅಂತ. ಯಾಕೆ ಅಂತಂದರೆ, ನಿಮ್ಗೆ ಅವಾಗ ಕಲರ್ ಶೇಡಿಂದು ಎಕ್ಸ್ಪ್ಲೈನ್ ಮಾಡಿದ್ದೆ, ನಿಮಗೆ ನೆನಪಿರಬೇಕು. ನೋಡಿ, ಈ ಇಂಡಿಗೋ ಬರೀ ಇಂಡಿಗೋ ಲೀವ್ಸನ್ನು ನಾವು ರುಬ್ಬಿದಾಗ ಈ ಥರ ಡಾರ್ಕ್ ಗ್ರೀನು ಮತ್ತು ನೇರಳೆ ಕಲರು ಮಿಕ್ಸ್ ಆದಂಗೆ ಆಗುತ್ತೆ. ಇದಕ್ಕೆ ನಾವು ಕಲರ್ ಶೇಡಿಂಗು ರೆಡ್ ಕೊಟ್ಟವಾಗ ಇದು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ಅದಕ್ಕೋಸ್ಕರ ಒಂದಿನ ಮುಂಚೆ ನಾವು ಮೆಹಂದಿ ಹಾಕಿ ನೆಕ್ಸ್ಟ್ ಡೇ ಈ ಇಂಡಿಗೋ ಲೀವ್ಸನ್ನು ಅಪ್ಲೈ ಮಾಡ್ಕೊಳ್ಬೇಕು. ನೋಡ್ಬೋದು ನೀವೀಗ ಈ ಇದರಲ್ಲಿ ಕಲರು ಯಾವ ರೀತಿ ಕಂಪ್ಲೀಟಾಗಿ ನೇರಳೆ ಕಲರ್ಗೆ ಟರ್ನ್ ಆಗಿದೆ ಅಂತನ್ಬಿಟ್ಟು ನೋಡಿ. ಈಗ ಇವರಿಗೆ ವಿಪರೀತ ಬಿಳಿ ಕೂದಲು ಇದೆ, ಅದ್ರ ಜೊತೆಲಿ ಇವರು ಬರೀ ಮೆಹಂದಿಯಲ್ಲಿ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾನು ಇವರಿಗೆ ಇಂಡಿಗೋ ಡೈನ ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ.
ಬೇಕು ಅಂತಂದ್ರೆ ನೀವು ಬ್ರಷ್ ಅಲ್ಲಿ ಮಾಡ್ಕೊಳ್ಳಬಹುದು ಇಲ್ಲ ಅಂದ್ರೆ ಮನೆಯಲ್ಲೇ ನೀವು ಹಾಗೆ ಮಾಡ್ತೀನಿ ಅಂತಂದ್ರೆ ಗ್ಲೌಸ್ ಹಾಕೊಂಡು ಬಿಟ್ಟು ಹಾಗೆ ಕೈಯಲ್ಲೂ ಸಹ ಅಪ್ಲೈ ಮಾಡ್ಕೊಬಹುದು ಎಣ್ಣೆ ಎಲ್ಲ ಹಚ್ಚಕೊತ್ತಿವಲ್ಲ ಆ ತರನು ಸಹ ಅಪ್ಲೈ ಮಾಡ್ಕೊಬಹುದು ಇಲ್ಲಿ ಕ್ಲೀನ್ ಆಗಿ ರೂಟ್ಸ್ ಗೆ ಅಪ್ಲೈ ಮಾಡಬೇಕು ಇದನ್ನೆಲ್ಲ ಕ್ಲೀನ್ ಆಗಿ ಇದು ಎಲೆ ಆಗಿರೋದ್ರಿಂದ ನೀವು ಬೇಕು ಅಂತಂದ್ರೆ ಬೇಕಾ ಸ್ವಲ್ಪ ಬಿಸಿ ನೀರು ಹಾಕಿದ್ರೂ ರುಬ್ಕೋಬಹುದು ಅಥವಾ ತಣ್ಣೀರಲ್ಲಿ ರುಬ್ಕೊಂಡ್ರೂ ಬಿಸಿಲಿರೋ ಟೈಮ್ ಅಲ್ಲಿ ಆದ್ರೆ ನೀವು ತಣ್ಣೀರಲ್ಲಿ ರುಬ್ಕೋಬಹುದು ಪ್ರಾಬ್ಲಮ್ ಇಲ್ಲ ಈ ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ಳಬೇಕು ಅಂತಂದ್ರೆ ಈ ತರ ನೀವು ಎಣ್ಣೆ ಹಚ್ಚುತ್ತೀರಲ್ಲ ಆ ತರ ಈಗ ಹಚ್ಕೋಬಹುದು ನೋಡಿ ವೀಕ್ಷಕರೇ ನಾನು ಇಂಡಿಗೋ ಡೈ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಇನ್ನು ಗ್ರೀನ್ ಕಲರ್ ಇದೆ ಆಲ್ರೆಡಿ ಇಲ್ಲಿ ಬ್ಲ್ಯಾಕ್ ಕಲರ್ ಗೆ ಟರ್ನ್ ಆಗಿದೆ ಈಗ ನೀವು ಏನಾದರೂ ಶವರ್ ಕ್ಯಾಪ್ ಹಾಕೊಂಡು ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ರೆ ಹೀಟ್ ಇನ್ನು ಜನರೇಟ್ ಆಗುತ್ತೆ ಸೋ ಅದರಿಂದ ಏನಾಗುತ್ತೆ ಅಂತಂದ್ರೆ ಈ ಸೊಪ್ಪೆಲ್ಲ ನಾವು ಬೇಯಿಸಬೇಕಾದ್ರೆ ನೋಡಿ ಫಸ್ಟ್ ಹಸಿರು ಕಲರ್ ಗೆ ಇರುತ್ತೆ ಬೇಯಕ್ಕೆ ಹಾಕಬೇಕಾದ್ರೆ ಬೆಂದ ಆದಮೇಲೆ ಅದು ಬ್ಲ್ಯಾಕ್ ಕಲರ್ ಗೆ ಒಂದು ಸ್ವಲ್ಪ ಟರ್ನ್ ಆಗುತ್ತಲ್ಲ ಅದೇ ತರ ನಮ್ಮ ಬಾಡಿಯಲ್ಲಿ ಇರೋ ಹೀಟ್ ಇದ್ರ ಜೊತೆಲಿ ಸೇರಿದವಾಗ ಇದು ತುಂಬಾ ಬೇಗ ಬ್ಲ್ಯಾಕ್ ಕಲರ್ ಗೆ ಟರ್ನ್ ಆಗುತ್ತೆ ನಿಮ್ಮ ಹೇರ್ ಡೈ ಏನಿದೆ ಅಲ್ಲ ತುಂಬಾ ಬೇಗ ಬ್ಲ್ಯಾಕ್ ಕಲರ್ ಗೆ ಟರ್ನ್ ಆಗುತ್ತೆ ಅದಕ್ಕೋಸ್ಕರ ನೀವು ಶವರ್ ಕ್ಯಾಪ್ ಹಾಕೊಂಡು ಸಹ ಕೆಲಸ ಮಾಡ್ಕೊಳ್ತಾ ಡೈ ಅಪ್ಲೈ ಮಾಡ್ಕೊಳ್ಳಬಹುದು ಈಗ ನೋಡಿ ಇದು ಮೆಹಂದಿ ಗಿಡ ಈಗ ಅನ್ಕೊಳ್ತೀರಾ ಇದೇನಪ್ಪ ಇಂಡಿಗೋ ಬಗ್ಗೆ ಮಾತಾಡ್ತಿದ್ರು ಮೆಹಂದಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲ ಈ ಮೆಹಂದಿ ಗಿಡ ಇರುತ್ತಲ್ಲ ಈಗ ನೀವು ಇಂಡಿಗೋ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಬಿಳಿ ಕೂದಲು ಕಪ್ಪಾಗೋ ಬದಲು ಒಂದು ಸ್ವಲ್ಪ ಬೇರೆ ಕಲರ್ ಗೆ ನೇರಳೆ ಕಲರ್ ನೀಲಿ ಕಲರ್ ಆತರ ಟರ್ನ್ ಆಗುತ್ತೆ ಅದಕ್ಕೋಸ್ಕರ ನಾವು ಅದಕ್ಕೆ ರೆಡ್ ಈಗ ಅಂದ್ರೆ ಕೆಲವೊಂದು ಕಲರ್ ನ ನಾವು ಮಿಕ್ಸ್ ಮಾಡ್ಬೇಕಾದ್ರೆ ಎರಡೆರಡು ಕಲರ್ ನ ಮಿಕ್ಸ್ ಮಾಡಿ ಮಾಡಿದಾಗ ಶೇಡ್ ಚೇಂಜ್ ಆಗುತ್ತಲ್ಲ ಅದೇ ತರ ಈ ಮೆಹಂದಿ ಗಿಡ ಇರುತ್ತಲ್ಲ ಮೆಹಂದಿ ಗಿಡವನ್ನ ನಾವು ಫಸ್ಟ್ನೇ ದಿನ ಅಪ್ಲೈ ಮಾಡ್ಕೋಬೇಕಾಗತ್ತೆ ಈ ಸೊಪ್ಪನ್ನ ಇದು ನಿಮಗೆ ಬೇರೆ ಯಾವ್ದೋ ಮೆಹಂದಿ ತಗೊಂಡ್ ಬಂದ್ರೆ ಪೌಡರ್ಸ್ ಎಲ್ಲ ತಗೊಂಡ್ ಬಂದ್ರೆ ನೀವ್ ಯಾವ್ದೋ ಒಂದ್ ಕೆಮಿಕಲ್ ಪೌಡರ್ ತಗೊಂಡ್ ಬಂದಿರ್ತೀರ ಅದ್ ನಿಮಗೆ ರಿಯಾಕ್ಷನ್ ಆಗುತ್ತೆ ಅದೆಲ್ಲಾದ್ರೂ ಬದಲು ಇದೇ ತರದ ಒಂದ್ ಗಿಡವನ್ನ ಉಪಯೋಗಿಸ್ಕೊಂಡ್ರೆ ಏನೂ ಹಾಕ್ದಲೆ ಇಲ್ಲಿ ನೋಡಿ ಎಲೆಯನ್ನ ಈ ತರ ಬಿಡಿಸ್ಕೊಂಡ್ಬಿಡ್ಬೇಕು ಎಲೆಯನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಈಗ ಎಲೆ ಇರುತ್ತಲ್ಲ ಬರೀ ಎಲೆನ ನೀರ್ ಹಾಕಿ ಮಾತ್ರ ರುಬ್ಬೇಕು ನೀರ್ ಹಾಕ್ಬಿಟ್ಟು ರುಬ್ಬಿಟ್ಟು ಈಗ ಬುಧವಾರ ಇದನ್ನ ಹಚ್ಕೊಂಡಿದ್ದೀರಿ ಅನ್ಕೊಳ್ಳಿ ಗುರುವಾರ ನೀವು ಬೆಳಗ್ಗೆ ಇಂಡಿಗೋ ಲೀವ್ಸ್ ಅನ್ನ ಅಪ್ಲೈ ಮಾಡ್ಕೋಬೇಕು ಅವಾಗ ಎರಡೂ ಕಲರ್ ಸೇರಿದವಾಗ ನಿಮ್ಗೆ ನಿಮ್ ಬಿಳಿ ಕೂದಲುಗಳು ಬ್ಲ್ಯಾಕ್ ಕಲರ್ ಗೆ ಟರ್ನ್ ಆಗುತ್ತೆ ಹಾಗಾಗಿ ಮೆಹಂದಿಯನ್ನು ಸಹ ನೀವು ಒಂದು ಪಾಟ್ ಅಲ್ಲಿ ಅಥವಾ ಒಂದು ಪಾಕೆಟ್ ಅಲ್ಲಿ ಬೆಳೆಸ್ಕೋಬಹುದು ಆರಾಮಾಗಿ ನಿಮಗೆ ಒಂದು ತಿಂಗಳಿಗಾಗೋಷ್ಟಂತೂ ಇಷ್ಟು ಎಲೆ ಸಿಕ್ಕೇ ಸಿಗುತ್ತೆ ಅಲ್ವಾ ಧಾರಾಳವಾಗಿ ನೀವು ಮನೆಯಲ್ಲಿ ಈ ಗಿಡಗಳನ್ನ ಬೆಳೆಸ್ಕೋಬಹುದು ಈಗಾಗಲೇ ನಾವು ಎಲೆನ ರುಬ್ ಹಚ್ಚಿದ್ವಲ್ಲ ನೋಡಿ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಕೆಲವರಿಗೆ ಫಸ್ಟ್ ಟೈಮ್ಗೆನೆ ಇಷ್ಟೊಂದು ಕಲರ್ ಬರುತ್ತೆ ಕೆಲವರಿಗೆ ಎರಡನೇ ಸಲ ಅಪ್ಲೈ ಮಾಡಿದ್ಮೇಲೆ ಕಲರ್ ಕ್ಯಾಚ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಂಡಿಗೋ ಲೀವ್ಸ್ ಇಂದ ಎಷ್ಟು ಚೆನ್ನಾಗಿ ನಾವು ಬಿಳಿ ಕೂದಲನ್ನ ಕಪ್ಪುಗೆ ಟರ್ನ್ ಮಾಡ್ಕೊಳ್ಬಹುದು ಅಂತ ಅದೇ ರೀತಿ ಈ ಇಂಡಿಗೋ ಲೀವ್ಸ್ ಅನ್ನ ನೀವು ನರ್ಸರಿಗಳಲ್ಲಿ ಕೇಳಿ ನೋಡಿ ಎಲ್ಲಾದ್ರೂ ಸಿಗತ್ತಾ ಅಂತ ಹೇಳ್ಬಿಟ್ಟು ಸಿಕ್ಕಿದ್ರೆ ತುಂಬಾ ಖುಷಿ ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಬೇಜಾರಾಗ್ಬೇಡಿ ನೀವು ನಮ್ಮನ್ನು ಸಂಪರ್ಕಿಸಿ ನಾವು ನಿಮಗೆ ಎಷ್ಟು ಇಂಡಿಗೋ ಗಿಡಗಳು ಬೇಕೋ ಕೊಡ್ತೀವಿ ಅದು ನಮ್ಮ ಫಾರ್ಮ್ ಹೌಸ್ ಅಲ್ಲಿ ತುಂಬಾ ಯಥೇಚ್ಛವಾಗಿ ಬೆಳೀತಾ ಇರೋದ್ರಿಂದ ಆ ಚಿಕ್ಕ ಚಿಕ್ಕ ಸಸಿಗಳನ್ನ ನಾವು ಬೇಕಾದ್ರೆ ನಿಮಗೆ ಕೊಡ್ಬೋದು ಹಾಗಾಗಿ ನಮ್ಮನ್ನು ಸಂಪರ್ಕಿಸಿದ್ರೆ ಖಂಡಿತ ನಾನು ನಿಮಗೆ ಗಿಡಗಳನ್ನ ಕೊಡ್ತೀನಿ ಇದ್ರ ಜೊತೆಲಿ ಮೆಹಂದಿ ಮತ್ತೆ ಈ ಇಂಡಿಗೋ ಪೌಡರ್ ಡ್ರೈ ಆಗಿರುವಂತದ್ದು ಬೇಕು ಅಂತಂದ್ರೆ ಅದನ್ನು ಸಹ ನಮ್ಮಲ್ಲಿ ಸಿಗುತ್ತೆ